ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ನಾವು ಪಾಲಿಸುವ ಪದ್ಧತಿಗಳಿಗೆ ಎಷ್ಟು ಮಹತ್ವವಿದೆಯೋ ಅದಕ್ಕೂ ಹೆಚ್ಚಿನ ಮಹತ್ವ ಪೂಜೆಗೆ ಇದೆ ಪೂಜೆ ಮಾಡುವಾಗ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಪ್ಪದೇ ಹೇಗೆ ಇಡುತ್ತೇವೋ ಅದೇ ರೀತಿ ಕೊನೆಗೆ ಆರತಿ ಮಾಡಿ ದೇವರ ಪೂಜೆ ಮುಗಿಸುವುದು ಅಷ್ಟೇ ಮುಖ್ಯ ಹಾಗಾದರೆ ಪೂಜೆಯ ಕೊನೆಗೆ ಆರತಿ ಮಾಡೋದು ಯಾಕೆ ಇದರ ಮಹತ್ವವೇನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆರತಿ ಮಾಡುವುದು ಎಂದರೆ ಸಂಗೀತ ಪ್ರಾರ್ಥನೆಯ ಮೂಲಕ ದೇವರನ್ನ ನೆನೆಯುವುದು ಎಂದರ್ಥ ಸ್ಕಂದ ಪುರಾಣದ ಪ್ರಕಾರ ಶ್ರೀವಿಷ್ಣು ಯಾರು ಶುದ್ಧ ಮನಸ್ಸಿನಿಂದ ತನಗೆ ತುಪ್ಪದ ದೀಪ ಹಚ್ಚಿ ಆರತಿ ಮಾಡುತ್ತಾರೋ ಅಂಥವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾನಂತೆ ಆದರೆ ನಿಮಗೆ ಸ್ವರ್ಗ ಸಿಗಬೇಕೆಂದರೆ ಬರೀ ತುಪ್ಪದ ಆರತಿ ಮಾಡಿದರೆ ಸಾಲದು ಬದಲಾಗಿ ಉತ್ತಮ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಇನ್ನು ಆರತಿ ಮಾಡಲು ಕೆಲ ಪದ್ಧತಿಗಳುಂಟು ಮೊದಲು ಕಾಲಿನ ಭಾಗದಲ್ಲಿ ಆರತಿ ಮಾಡಬೇಕು ನಂತರ ನಾಭಿಯ ಭಾಗದಲ್ಲಿ ಕೊನೆಗೆ ಮುಖಕ್ಕೆ ಆರತಿ ಮಾಡಬೇಕು ಇದು ಆರತಿ ಮಾಡುವ ಸರಿಯಾದ ವಿಧಾನ ಹೀಗೆ ಆರತಿ ಮಾಡುವಾಗ ಕೆಲವರು ಶ್ಲೋಕ ಹೇಳಿದರೆ ಇನ್ನು ಕೆಲವರು ಹಾಡು ಹೇಳುತ್ತಾರೆ ಇನ್ನು ಆರತಿ ಮಾಡುವಾಗ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಅದ್ದಿದ ಬತ್ತಿ ಕರ್ಪೂರವನ್ನು ಬಳಸಲಾಗುತ್ತೆ ಈ ವಸ್ತುಗಳಿಂದ ಆರತಿ ಮಾಡಿದ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಕರ್ಪೂರದ ಆರತಿಯಿಂದ ಆ ಸ್ಥಳದಲ್ಲಿದ್ದ ಕೀಟಗಳು ನಾಶವಾಗುತ್ತದೆ ಇನ್ನು ದೇವಸ್ಥಾನದಲ್ಲಿ ಮೊಳಗುವ ಗಂಟೆ ಶಬ್ದ ಆರತಿ ಹೋಮ ಹವನಕ್ಕೂ ಅದರದ್ದೇ ಆದ ಮಹತ್ವವಿದೆ ಗಂಟೆ ಸದ್ದಿನಿಂದ ಆ ಸ್ಥಳದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿದೆ ಆರತಿ ಹೋಮ ಹವನದಲ್ಲಿ ಬಳಸುವ ತುಪ್ಪ ಕರ್ಪೂರ ಕಟ್ಟಿಗೆ ಇತ್ಯಾದಿಯಿಂದ ಆ ಸ್ಥಳದಲ್ಲಿರುವ ಕೀಟ ನಾಶವಾಗುತ್ತದೆ ಮತ್ತು ಪ್ರತಿದಿನ ಯಾರ ಮನೆಯಲ್ಲಿ ಹೋಮ ಹವನ ನಡೆಯುತ್ತದೆಯೋ ಅಂಥ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುವವರ ಸಂಖ್ಯೆ ಕಡಿಮೆ ಇರುತ್ತದೆ ಅಂತಲೂ ಸಾಬೀತಾಗಿದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ